ಸೀಮಾ. ಹಾಂ ಪ. ಸೀಮಾ, ನಿಮ್ಮ ಫೋನು ಡಿಸ್ಪ್ಲೇ ಕೆಟ್ಟೋಗಿತ್ತು ಅಂದೆಲ್ಲ, ನೋಡು ಹೊಸ ಫೋನ್ ತಂದಿದ್ದೀನಿ ತಗೋ. ನನಗೆ ಯಾಕಪ್ಪ ಹೊಸ ಫೋನ್ ತರಕ್ ಹೋದ್ರಿ? ನಿನಗ್ ಬೇಡ ಅಂದ್ರೆ ನಾನ್ ಇಟ್ಕೊಂತೀನಿ, ನಿನಗ್ ಹೊಸ ಫೋನ್ ಬೇಡ ಅಂದ್ರೆ ನನ್ನ ಫೋನ್ ನಾನು ಏನ್ ಯೂಸ್ ಮಾಡ್ಕೋ, ಓಕೆನಾ? ಯು ಮೈ ಸ್ವೀಟ್ ಸಿಸ್ಟರ್. ಸೀಮಾ, ನಿನಗ್ ತಂದಿದ್ದನ್ನೆಲ್ಲ ನೀನ್ ಅವಳು ಕೊಡ್ತಾ ಇದ್ರೆ ಇದು ಎಷ್ಟು ಸರಿ ಹೇಳು? ಇರ್ಲಿ ಬಿಡಪ್ಪ, ಫೋನ್ ಅವಳ ಹತ್ರ ತಾನೇ ಇರುತ್ತೆ. ನಿನಗ್ ಬುದ್ಧಿ ಹೇಳೋದಕ್ಕೆ ನನ್ನ ಕೈಲಂತೂ ಆಗಲ್ಲ. ಸರಿಪ್ಪ, ನೀವು ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಕ್ರೈಮ್ ಟಾಕೀಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾಮಿನಾಥನ್. ತಾನು ಮಧ್ಯಮ ವಯಸ್ಕನಿದ್ದಾಗಲೇ ಹೆಂಡ್ತೀನ್ ಕಳ್ಕೊಂಡ ರಾಮನಾಥ್ ತನ್ನ ಎರಡು ಕಣ್ಗಳಂತೆ ಇದ್ದ ಸೀಮಾ ಮತ್ತು ಸಹನಾಳ್ನ ತುಂಬ ಪ್ರೀತಿಯಿಂದ ಸಾಕ್ತಾನೆ. ಅವರು ಕೂಡ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ತುಂಬ ಖುಷಿ ಖುಷಿಯಾಗಿದ್ರು. ಆದರೆ ಸಹನಾಗೆ ಆಸೆ ಜಾಸ್ತಿ. ಸೀಮಂಗೆ ಏನಾದರೂ ತಂದುಕೊಟ್ರೆ ಅದು ಅವಳಿಗೆ ಇಷ್ಟ ಆದರೆ ಅದನ್ನು ಅವಳಿಂದ ಕಿತ್ಕೊಳ್ಳೋದು. ಸಹನಾಗೆ ಏನಾದರೂ ತಂದುಕೊಟ್ರೆ ಅದು ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಸೀಮಂಗೆ ಕೈ ಕೊಡೋದು. ಇದು ಅವಳ ಹ್ಯಾಬಿಟ್ ಆಗಿತ್ತು. ಒಟ್ಟಿನಲ್ಲಿ ಚೆನ್ನಾಗಿರೋದೆಲ್ಲ ತನಗೇ ಬೇಕು ಅನ್ನೋ ಕೆಟ್ಟ ಗುಣ ಸಹನಂಗೆ. ಆದರೆ ಸೀಮಾ ಹಾಗಲ್ಲ, ತನ್ನ ಪ್ರೀತಿಯ ತಂಗಿಗೋಸ್ಕರ ಯಾವುದೇ ತ್ಯಾಗನೂ ಮಾಡೋಕ್ಕೆ ಸಿದ್ಧ. ಇಷ್ಟು ಚೆನ್ನಾಗಿರೋ ಇವ್ರ ಸಂಸಾರದ ಮೇಲೆ ಯಾರು ಕಂಡುಬಿಟ್ಟು ಹೇಗೆಲ್ಲ ಬದಲಾಯಿತು, ಮುಂದೆ ಏನಾಯ್ತು ನೋಡೋಣ ಬಂದು. ತಾನಾ? ಸೀಮಾ. ಹಾಪ. ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದು 2-3 ದಿವಸ ಆಗ್ಬೋದು. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ಅಕ್ಕ ಇದ್ದಾಳಲ್ಲ ನನ್ನ, ಮತ್ತೆ ಈ ಮನೆನ ತುಂಬಾ ಜೋಪಾನವಾಗಿ ನೋಡ್ಕೋತಾಳೆ. ಇದನ್ನ ಹೇಳಕ್ ತಾನೇ ನೀವು ನಮ್ಮಿಬ್ರನ್ನ ಕರೆಸಿದ್ದು. ಸಹನ, ಇವಳು ನಿನ್ಗೆ ಅಕ್ಕ ಮಾತ್ರ ಅಲ್ಲ, ನಮ್ಮ ಮನೆ ಸರ್ವಸ್ವ. ಇಡೀ ಮನೆ ಜವಾಬ್ದಾರಿನ ತಾನೊಬ್ಳೆ ಹೊತ್ಕೊಂಡು ನಮ್ಮಿಬ್ರಿಗೂ ಏನು ತೊಂದರೆ ಆಗ್ದಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾಳೆ ನೋಡು. ನೋಡು, ಅಕ್ಕ ಹೇಳಿದ ಮಾತನ್ನ ನೀನು ಕೇಳು, ಅವಳಿಗೆ ಎದುರಾಡಬೇಡ. ಇಷ್ಟೇ ನೀನು ನನಗೆ ಮಾಡೋ ಉಪಕಾರ. ಅಪ್ಪ, ಪ್ರತಿ ಸಲ ನೀವು ಊರಿಗೆ ಹೋಗುವಾಗ ಇದನ್ನ ಹೇಳಿ ಹೇಳಿನೇ ನಮಗೆ ಬೋರ್ ಮಾಡಿಬಿಟ್ಟಿದ್ದೀರ. ಸಹನ ಏನಿನ್ನ ಚಿಕ್ಕ ಹುಡುಗಿ ಅಲ್ಲ, ಅವಳಿಗೂ ಜವಾಬ್ದಾರಿ ಬಂದಿದೆ. ನೀವು ನೆಮ್ಮದಿಯಾಗಿ ಹೋಗಿ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ ಅಪ್ಪ. ಸರಿ ಮಗಳೇ, ಮನೆ ಕಡೆ ಹುಷಾರು. ಅಕ್ಕ. ಏನು ಮೇಡಮ್, ಅವರು ಪೀಠಕ್ಕೆ ಹಾಕೋ ಥರ ಇದೆ. ಅಕ್ಕ ಅದೇನಿಲ್ಲ. ಅಕ್ಕ ಅಂದ್ಮೇಲೆ ಕನ್ಫರ್ಮ್ ಆಯ್ತು. ಅದೇನು ಬೇಗ ಹೇಳು. ಅದೇನಂದ್ರೆ ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡ್ತಿದ್ದಾರೆ. ನೀನು ಹೂ ಅಂದ್ರೆ ನಾನು ಇವತ್ತು ಹೋಗಿ ನಾಳೆ ಸಂಜೆ ಬರ್ಲಾ? ಅಲ್ಲ ಕಣೇ, ಇದು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಜ್ಜಿ ನನಗೆ ಕಪಾಲು ಕೊಡ್ದಿಯಲ್ಲೇ. ಹುಡುಗಿ ಮನೇಲಿ ಒಬ್ಳೆ ಇದ್ದಾಳೆ ಅಂದ್ರೆ ಸ್ವಲ್ಪ ಎದುರ್ಸಾನಂತ ಬಂದ್ರೆ ಚೂರು ಭಯನೇ ಇಲ್ವಲ್ಲ ನಿನ್ಗೆ? ಭಯ ಪಡ್ಕೊಳಕ್ ನಿನ್ನ ಕಳ್ಳಾನ ಕದಿಮಾನ ಅದ್ ಯಾವುದು ಅಲ್ಲ. ಅಟ್ಲೀಸ್ಟ್ ನಿನ್ ಬಾಯ್ ಫ್ರೆಂಡ್ ಅನ್ನೋ ರೆಸ್ಪೆಕ್ಟ್ ಬೇಡವೇನೆ. ಈಗ್ಲೇ ಹೀಗೆ ಇನ್ನು ನಾಳೆ ಮದ್ವೆ ಆದ್ಮೇಲೆ ನನ್ ಯಾರಪ್ಪ ಕಾಪಾಡೋದು? ನೀನ್ ಹೀಗೆ ಎದುರಿಸ್ತಾ ಇದ್ರೆ ಮದ್ವೆ ಆದ್ಮೇಲೆಲ್ಲ ಮಕ್ಕಳಾದ್ಮೇಲೂ ಬಾರಿಸ್ತಾ ಇರ್ತೀನಿ. ಅಮ್ಮ ತಾಯಿ ಮಕ್ಳು ಎದುರುಗಾದ್ರೂ ಸುಮ್ಮನಿರೇ, ಆಮೇಲೆ ನನಗೆ 5 ಪೈಸೆ ಮಾನ ಉಳಿಯಲ್ಲ. ನಿನಗೇನು ಅಗಾಡೋದು ನೋಡ್ತಾ ಇದ್ರೆ. ಹಲೋ ಹಲೋ ಸಾಹೇಬ್ರೆ, ಹೋಲ್ಡ್ ಡೌನ್, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ನೀವೀಗ ಬೇಗ ಹೋಗಿ ರೆಡಿ ಆದರೆ ನಾವಿಬ್ರು ಬೇಗ ಹೊರಗಡೆ ಹೋಗ್ಬೋದು. ಸರಿ, 2 ಮಿನಿಟ್ಸ್ ಬಂದೆ. ಹೆಲ್ಪ್ ಮಾಡಕ್ ನಾನು ಬರ್ಲಾ? ಏನು ಬೇಡ, ನೀವೆಲ್ಲ ಕೂತ್ಕೊಳ್ಳಿ.
ಸರಿ ಕಣೋ, ಬಾಯ್. ಸೀಮಾ, ಬೆಳಗ್ಗೆಯಿಂದ ಎಲ್ಲ ಕಡೆ ಸುತ್ತಾಡ್ಸಿದ್ದೀನಿ, ಹೊರಡುವಾಗ ನನಗೇನು ಇಲ್ವಾ? ಆಹಾ, ಲಡ್ಡು ಬಂದು ಬಾಯಿಗೆ ಬಿತ್ತು. ಅಕ್ಕಪಕ್ಕನೂ ಯಾರೂ ಇಲ್ಲ, ನಮ್ಮನ್ನು ಯಾರೂ ನೋಡ್ತಾ ಇಲ್ಲ. ಬೇಗ ಬಾ, ಕೊಟ್ಬಿಡು ಇಲ್ಲಿ. ಇವತ್ತಿಗೆ ಸಾಕು. ಸಹನಾ, ಏಳು ಮೇಲೆ ಊಟ ಮಾಡಿ ಮಲ್ಕೋ ಅಂತೆ. ಬೇಡ ಕಣೆ ಅಕ್ಕ, ತಲೆ ತುಂಬಾ ಸಿಡಿತಿದೆ. ಬೇಡ ಅಂದ್ರೆ ಈಗ ಬಿಡೋರು ಯಾರು? ಇಲ್ದೇ ಇರೋ ಅಭ್ಯಾಸನೆಲ್ಲ ಮಾಡ್ಕೊಂಡ್ರೆ ಹೀಗೆ ಆಗೋದು. ಏಳು ಮೇಲೆ ಬೇಗ. ಯಾವುದು ಸ್ಲೀಪ್ ಓವರ್ ಅಂತೆ, ಪಾರ್ಟಿ ಅಂತೆ. ಅಯ್ಯೋ, ನಿನ್ ಲಿಮಿಟ್ ಏನು ಅಂತ ನೀನ್ ತಿಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಈ ತರನೇ ಆಗೋದು. ನಾನು ಹುಟ್ಟಿದ ತಕ್ಷಣ ಅಮ್ಮ ತೀರ್ಕೊಂಡ್ರು. ಅವ್ರು ಹೇಗಿದ್ದಾರೆ ಅನ್ನೋದನ್ನ ನಾನು ಫೋಟೋದಲ್ಲಿ ಮಾತ್ರ ನೋಡಿದ್ದೀನಿ. ನಿಜ ಹೇಳ್ತೀನಿ ಕಣೆ, ನನ್ನ ಪಾಲಿಗೆ ನೀನೇ ಅಕ್ಕ, ನೀನೇ ಅಮ್ಮ. ನೀನು ಈ ಥರ ಬೆಣ್ಣೆ ಹಚ್ತಿರೋದು ನೋಡಿದ್ರೆ ಮೋಸ್ಟ್ಲಿ ಪಾಕೆಟ್ ಮನಿ ಖಾಲಿಯಾಗಿದೆ ಅಂತ ಅನಿಸುತ್ತೆ. ಇಲ್ಲಪ್ಪ, ಅದು ನಾಳೆ ಇನ್ನೊಂದು ಪಾರ್ಟಿ ಇದೆ, ಅದಕ್ಕೆ ಹೊಸ ಡ್ರೆಸ್ ಬೇಕಿತ್ತು. ಸರಿ ಸರಿ, ನನಗೆ ತಲೆನೋಯ್ತಿದೆ, ನಾನು ಮಲ್ಕೊಂತೀನಿ. ಲೇ, ಅದು ಯಾವಾಗ ನೀನು ಎಲ್ಲದಕ್ಕೂ ಆಸೆ ಪಡೋದೇನು ಬಿಡ್ತೀಯೋ. ಸಿಂಹ, 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 ನಿಂತ್ಕೋ. ಕೂಗಿದ್ ಕೇಳಿಸ್ಲಿಲ್ವಾ? ಯಾಕೆ ಹಾಗೆ ಬಂದೆ? ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಒಬ್ಬ ವ್ಯಕ್ತಿ ತನ್ನನ್ನ ಕರೆದ್ರು ತಿರುಗ್ ನೋಡದೆ ಹಾಗೆ ಹೋದ ಅಂದ್ರೆ ಅದರ್ಥ ಏನು ಅಂತಾನೆ ತಿಳ್ಕೊಳ್ದೆ ಇರೋಷ್ಟು ದೊಡ್ಡ ಬುದ್ಧಿವಂತ ನೀನು. ಹೌದು, ನಾನ್ ದಡ್ಡನೆ, ಅವ್ಡ್ಗ ತುಂಬಾ ಬುದ್ಧಿವಂತನ? ಊರೆಲ್ಲ ನೋಡೋ ತರ ಅವನ್ ಜೊತೆ ಸುತ್ತಾಡ್ತಿದ್ಯಾ, ಅದು ನಿನ್ ಬುದ್ಧಿವಂತಕನ? ನೋಡು, ಅದು ನನ್ನ ಪರ್ಸನಲ್ ಚಾಯ್ಸ್. ಸೀಮಾ, ಸುಮ್ ಸುಮ್ನೆ ನನ್ನ ಕೆಣಕ್ಬೇಡ. ನಾನು ನಿನ್ನ ಕೆಣಕ್ತಿದ್ದೀನ? ಒಂದೇ ಒಂದ್ಸತಿ ನನ್ ಜೋರಾಗಿ ಕಿರ್ಚ್ಕೊಂಡ್ರೆ ನಿನ್ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡು. ನನಗೆ ಎದುರಿಸಿದ್ಯಾ? ಪರಿಸ್ಥಿತಿ ನೆಟ್ಗಿರಲ್ಲ ಸೀಮಾ. ಇಷ್ಟೊತ್ತು ಬೊಗಳ್ತಿದ್ದಲ್ಲ, ಈಗ ಬೊಗಳು ನೋಡೋಣ. ರಚಿತ್, ನಡಿ ಹೊರಡೋಣ. ಯಾವಾಗ ಬಂದ್ರಿ? ಇವನ್ ಜೊತೆ ನೀನ್ ಮದುವೆ ಅಂತ ಗೊತ್ತಿದ್ದು ಯಾವ ಜೊತೆ ಸುತ್ತಾಡ್ತಾ ಇದ್ದೆ ಅಂತಲ್ಲ, ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಅಪ್ಪ, ನಾನು ನಿಮ್ಗೆ ಎಷ್ಟ ಹೇಳಿದೀನಿ ನನಗೆ ಅವನಂದ್ರೆ ಇಷ್ಟ ಇಲ್ಲ ಅಂತ. ನನ್ ಮದ್ವೆ ಆಗೋದಾದ್ರೆ ಅದು ರಂಜಿತ ಮಾತ್ರ, ನೀವ್ ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಇಷ್ಟಕ್ಕೆಲ್ಲ ಅಂತಾರೆ ಏನು? ಊರಿಂದ ಬಂದ ತಕ್ಷಣ ಅಪ್ಪ ಮಗಳದು ಸೆಂಟಿಮೆಂಟ್ಸ್ ಏನ್ ಶುರುನಾ? ರಾಮ, ನೀನ್ ಬಂದಿ ತುಂಬಾ ಒಳ್ಳೇದೇ ಆಯ್ತು. ನೋಡು, ನಿಮ್ಮ ಅಕ್ಕನಿಗೆ ಅಂತ ನಿಮ್ ಬಾವ ಹೊಸ ಡ್ರೆಸ್ ತಗೊಂಡಿದ್ದಾರೆ. ಭಾವ, ಈ ಡ್ರೆಸ್ ಸಕ್ಕತ್ತಾಗಿದೆ, ಆದ್ರೆ ಸೀಮಾಕ್ ಸೂಟ್ ಆಗಲ್ಲ. ಇಷ್ಟು ಮಾಡರ್ನ್ ಡ್ರೆಸ್ ಏನಿದ್ರು ನನ್ಗೆ ಸರಿ, ನೀವು ಅವಳಿಗೆ ಬೇರೆ ಕೊಡಿಸಿ, ನಾನು ಇದನ್ನ ಟ್ರೈ ಮಾಡಿ ಬರ್ತೀನಿ.
ವಾಟ್ಸ್ ರಾಂಗ್? ಅರ್ಜೆಂಟಾಗಿ ಮೀಟ್ ಮಾಡ್ಬೇಕಂತ ಕಾಲ್ ಮಾಡ್ದಲ್ಲ. ಹಸಿತ್, ನಮ್ಮಿಬ್ರ ಪ್ರೀತಿ ವಿಷಯ ಅಪ್ಪಂಗ್ ಗೊತ್ತಾಗೋಗಿದೆ. ನಮ್ಮ ಲವ್ ವಿಷಯ ಗೊತ್ತಾಗಿದ ತಕ್ಷಣ ಅಪ್ಪ ಒಪ್ಕೋತಾರೆ ಅನ್ಕೊಂಡಿದ್ದೆ, ಬಟ್ ಐ ವಾಸ್ ರಾಂಗ್. ಅಪ್ಪ ಮೊದಲನೇ ಸತಿ ನನ್ನ ಮೇಲೆ ಕೈ ಮಾಡಿದ್ರು ಗೊತ್ತಾ, ಅದ್ರ ಅರ್ಥ ನಮ್ಮ ಪ್ರೀತಿಗೆ ಅವ್ರಿಗೆ ಒಪ್ಪಿಗೆ ಇಲ್ಲ ಅಂತ. ಕಾಮ್ ಡೌನ್ ಸೀಮಾ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲ, ಅವ್ರು ನಮ್ಮ ಪ್ರೀತಿನ ಒಪ್ಕೊಳ್ಳಲ್ಲ. ನಾವಿಬ್ರು ಓಡೋಗಿ ಮದ್ವೆ ಆಗ್ಬಿಡೋಣ. ಡೋಂಟ್ ವರಿ ಸೀಮಾ, ನಾನೆಲ್ಲ ನೋಡ್ಕೋತೀನಿ ಬಿಡು. ಏಯ್, ನಾನು ಮದುವೆ ಆಗೋ ಹುಡುಗಿನೇ ಬೇಕೇನ ನಿನ್ಗೆ? ಯಾವನೋ ನೀನು, ಯಾವನೋ ಮಗನೇ ನನ್ನ ಮೇಲೆ ಕೈ ಹಾಕ್ತೀಯಾ? ಏಯ್, ಅವಳನ್ನ ಮದುವೆ ಆಗೋನ್ ಗಂಡು ಕಾಣೋ ನಾನು. ಏನೋ, ನೀನು ಅವನ ಮದುವೆ ಆಗೋದ? ರಚಿತ್ ಪ್ಲೀಸ್ ಪ್ಲೀಸ್ ಅವನ ಬಿಟ್ಬಿಡು, ಇಲ್ಲಾಂದ್ರೆ ಅವನ ಅಪ್ಪನ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಾನೆ. ನಮ್ ಲವ್ ವಿಷಯನ ಅಪ್ಪನ್ ಹೇಳಿದ ಇವನ? ಹೌದು ಕಣೋ, ನಾನೇ ಅಷ್ಟೇ. ಯಾಕೆ ನಿನ್ಗೆ ಏನ್ ಮಾಡ್ತೀನಿ ನೋಡ್ತಾ ಇರೋ. ಏನೋ ಮಾಡ್ತೀಯಾ, ಏನ್ ಮಾಡ್ತೀಯಾ? ಪಕ್ಕದಲ್ಲಿ ಹುಡುಗಿ ಇದ್ದಾಳಂತ ಸ್ಕೋಪ್ ತಗೊಂತಿದ್ಯಾನೋ ಮಗನೇ, ನಿನಗಿದೆ? ಏ ಹೋಗೋ ಸುಮ್ಮನೆ. ಥ್ಯಾಂಕ್ ಯು ನಿಖಿಲ್, ನೀನನ್ನ ಡ್ರಾಪ್ ಮಾಡದೇ ಇದ್ದಿದ್ರೆ ನಾ ಮನೆಗೆ ಬರೋದು ಲೇಟ್ ಆಗ್ತಿತ್ತು. ಆಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಇಷ್ಟು ಬ್ಯೂಟಿಫುಲ್ ಹುಡುಗಿನ ನನ್ನ ಪಕ್ಕದ ಸಿಟ್ಟಲ್ಲಿ ಕುಣಿಸ್ಕೊಂಡು ಊರೆಲ್ಲರೂ ತಿರುಗಾಡೋ ಚಾನ್ಸ್ ಸಿಕ್ತಲ್ಲ ಅದಕ್ಕೆ. ನಿನ್ನ ತಲೆ ನಮ್ಗೇನು ಇದು ಹೊಸ್ತಾ? ಸರಿ, ಸಿ ಯು ಟುಮಾರೋ, ಬಾಯ್. ಬಾಯ್. ಸಹನಾ, ಯಾರೇ ಅದು? ನಿನ್ನ ಬಾಯ್ ಫ್ರೆಂಡಾ? ಹಾಂ, ಹೀಸ್ ಅ ಬಾಯ್ ಅಂಡ್ ಫ್ರೆಂಡ್, ಬಾಯ್ ಫ್ರೆಂಡ್. ನೋಡು ಸಹನಾ, ಅಪ್ಪನಿಗೆ ಇದೆಲ್ಲ ಗೊತ್ತಾದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಏನೇನೋ ಮಾತಾಡ್ಬೇಡ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನೋ ಕೊಡು ಬಾ. ಸೀಮಾ ಕೂತ್ಕೋ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಸೀಮಾ, ಭಾವ ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ಬಾರೆ ಕೂತ್ಕೋ. ಭಾಸ್ಕರ್, ಅದೇನೋ ಹೇಳ್ಬೇಕು ಅಂತಿದ್ದೆಲ್ಲ, ಹೇಳು. ಎಲ್ರು ಒಟ್ಟಿಗೆ ಇದ್ದೀವಿ, ಇದು ನಿನ್ನ ಮನೇನೆ, ಅದೇನು ಹೇಳ್ಬೇಕು ಅಂತಿದ್ಯಾ ಹೇಳು, ಸಂಕೋಚ ಯಾಕೆ? ಓ, ಅದಕ್ಕ ಭಾವ ಇವತ್ತು ನಮ್ಮನೆಗೆ ಡಿನ್ನರ್ಗೆ ಬಂದಿರೋದು? ಹೇಳಿ ಭಾವ, ಕ್ಯೂರಿಯಾಸಿಟಿನ ತಡ್ಕೊಳಕ್ ಆಗ್ತಿಲ್ಲ. ಅದು ನೆಕ್ಸ್ಟ್ ಮಂತ್ ಒಳ್ಳೆ ಮುಹೂರ್ತ ಇದೆ ಅಂತೆ. ವಾವ್, ಕಂಗ್ರಾಟ್ಸ್ ಭಾವ, ಕಂಗ್ರಾಟ್ಸ್ ಸೀಮಾ. ಅಪ್ಪ, ಸೀಮಾ ಮದುವೆಗೆ ಹೋದ್ಮೇಲೆ ನಮ್ಮ ಕತೆ ಏನು? ಅಲ್ಲಮ್ಮ, ಅವಳು ಮದುವೆ ಆದ್ಮೇಲೆ ಅವಳ ಗಂಡನ ಮನೆಗೆ ಬರಬೇಕು. ಅವನು ನನ್ನ ಕಂಡೀಷನ್ ಒಪ್ಕೊಂಡಿದ್ದಕ್ಕೆ ಸೀಮಾನ ಅವನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು. ಗುಡ್, ವೆರಿ ಗುಡ್. ನನಗೆ ನಾಳೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿದೆ, ನಾನು ಹೋಗಿ ಓದ್ಕೊಂತೀನಿ. ಗುಡ್ ನೈಟ್ ಬಾವಾ. ಗುಡ್ ನೈಟ್. ಅರ್ಥ ಆಯ್ತಲ್ಲ, ಇನ್ಮೇಲೆ ಅವನ್ನ ಮೀಟ್ ಮಾಡೋದು ಬಂದು. ಅಪ್ಪ, ನನ್ನ ಹಸೆ ಮನೆ ಹತ್ತೋದಾದ್ರೆ ಅದು ರಚಿತ್ ಜೊತೆ ಮಾತ್ರ. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ಅವನ್ ಏರೋದು ಹಸೆ ಮನೆ ಅಲ್ಲ, ಚಟ್ಟ. ನೆನ್ಪಿರ್ಲಿ. ಏನಾಯ್ತು ಸೀಮಾ, ಯಾಕೆ ಅಳ್ತಾ ಇದೀಯಾ? ಅಪ್ಪ ನನ್ನ ಮದುವೆನ ನೆಕ್ಸ್ಟ್ ಮಂತ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಅದು ಆ ಭಾಸ್ಕರ್ ಜೊತೆ. ರಕ್ಷಿತ್, ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಯು ಸೇವ್ ಮೀ. ಏನು ಸೀಮಾ, ಈಗ ಬಂದು ಸೇವ್ ಮೀ ಅಂದರೆ ಹೆಂಗೆ? ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಸರಿ, ನಾಳೆನೇ ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬಿಡೋಣ. ಆರ್ ಯು ಸೀರಿಯಸ್? ನೋ, ಜೋಕಿಂಗ್. ಇನ್ನೇನು ಹೇಳಿ ಸೀಮಾ, ಈಗ ತ ನೀನೇ ಅಂದೆ ಸೇವ್ ಮೀ ಅಂತ, ನಮ್ಗೆ ಉಳಿದಿರೋದು ಇದೊಂದೇ ದಾರಿ ಅಲ್ವಾ? ಹೇಗೋ, ನಾನಂತೂ ಅನಾಥ, ಹಿಂದೆ ಮುಂದೆ ಯಾರೂ ಇಲ್ಲ. ನೀನು ಒಪ್ಕೊಂಡ್ರೆ ನಾಳೆನೆ ಮದುವೆ ಆಗ್ಬೋದು, ಏನಂತೀಯ? ಸರಿ, ಮೌನಂ ಸಮ್ಮತಿಯ ಲಕ್ಷಣ,
ನಾನು ಈಗಲೇ ಆಫೀಸ್ಗೆ ಹೋಗಿ ಏನೇನು ಫಾರ್ಮಾಲಿಟೀಸ್ ಇದೆಯೋ ಎಲ್ಲ ಮಾಡಿ ಮುಗಿಸ್ತೀನಿ. ಒಂದು ಕೆಲಸ ಮಾಡು, ನಾಳೆ 11:00 ನೀನು ಆಫೀಸ್ ಹತ್ರ ಬಂದ್ಬಿಡು, ಓಕೆನಾ? ಏನೂ ವರಿ ಮಾಡ್ಕೊಬೇಡ, ಕೂಲ್. ರಚಿತ್, ಡೋಂಟ್ ವರಿ ಸೀಮ, ಕೂಲ್ ಆಗಿರೋ, ಏನೂ ಆಗಲ್ಲ, ಎಲ್ಲ ನೋಡ್ಕೊಳ್ಳೋಣ. ಇದೇನೇ ಸೀಮಾ, ಯಾರ್ದೋ ಮದ್ವೆಗೆ ಹೋಗಕ್ ರೆಡಿ ಆಗಿದ್ಯಾ? ಮದ್ವೆಗೆ ಹೋಗ್ತಿರೋದು ನಿಜ, ಆದ್ರೆ ಯಾರ್ದೋ ಅಲ್ಲ, ನಂದೇ ಮದ್ವೆಗೆ. ಫ್ರೀ ಇದ್ರೆ ಬೇಕಿದ್ರೆ ನೀನ್ ಬರ್ಬೋದು. ಇದೇನೇ ಹೀಗೆ ಕೇಳ್ತಿದ್ಯಾ? ನಿನ್ ಮದ್ವೆಗೆ ಬರಕ್ಕೆ ನಾನ್ ಫ್ರೀ ಮಾಡ್ಕೊಬೇಕಾ? ಆದ್ರೆ ಅಪ್ಪ ಊರಲ್ಲಿ ಇಲ್ದಿರೋ ಟೈಮಲ್ಲಿ ಯಾಕಿಷ್ಟು ಅರ್ಜೆಂಟ್ ಆಗಿ? ಓ, ಅರ್ಥ ಆಯ್ತು. ಭಾವನಿಗೆ ಇವತ್ತು ಒಳ್ಳೆ ಮುಹೂರ್ತ ಅಂತ ಗೊತ್ತಾಗಿ ಇವತ್ತೇ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿರ್ತಾರೆ ಅಲ್ವಾ? ಸಹನ, ನಾನು ಮದ್ವೆ ಆಗ್ತಿರೋದು ಭಾಸ್ಕರ್ ಜೊತೆ ಅಲ್ಲ, ನನ್ನ ಬಾಯ್ ಫ್ರೆಂಡ್ ರಚಿತ್ ಜೊತೆ. ಬೇಗ ಬಾರೆ, ಮೊದಲೇ ಲೇಟ್ ಆಗಿದೆ. ಲೇಟ್ ಆಗಿದೆ ಅಂತ ಒಂದು ಅದೆಷ್ಟು ಕೋಪ ಮಾಡ್ಕೊಂಡಿರ್ತಾನೋ ಏನೋ. ಅಯ್ಯೋ, ಡೋರ್ ಕ್ಲೋಸ್ ಆಗಿದೆ, ಇಲ್ಲಿ ಯಾರು ಕಾಣಿಸ್ತಾನೂ ಇಲ್ಲ. ಇಲ್ಲಿ ಬರಕ್ ಹೇಳಿದ ಕಣೆ ಅವನು. ಎಲ್ಲಿ ನಿನ್ ಗಂಡ, ಅಂದ್ರೆ ನನ್ ಭಾವ? ಓ, ನಿಮ್ಮಿಬ್ರು ಫ್ಯೂಚರ್ ನೆನ್ಸ್ಕೊಂಡು ಓಡೋಗ್ಬಿಟ್ರ ಹೇಗೆ? ನೀನ್ ಸುಮ್ನೆ ಇರ. ಯಾಕೆ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಮೊದ್ಲು ಅವ್ರಿಗೆ ಫೋನ್ ಮಾಡು. The number you're calling is switched off right now. ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೆ. ಹಾಗಾದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೇಕು. ನಾವು ಮೊದಲು ಮನೆಗೆ ಹೋಗೋಣ, ಬಾ. ಅದು ಹಂಗಲ್ಲ, ಬಾ ಅಂದ್ರೆ. ಯಾಕಪ್ಪ, ನೀವು ಬಂದಾಗ ನಾನು ಬಾಗಿಲು ತೆಗಿಬಾರ್ದ? ಚೇಚೆ, ಹಾಗೇನಿಲ್ಲಮ್ಮ, ನಾನು ಯಾವಾಗ ಬಂದಾಗ್ಲೂ ಸೀಮಾ ಬಾಗಿಲು ತೆಗಿತಿದ್ಲಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು. ಅಪ್ಪ, ಸೀಮಾಗೆ ಮೈ ಹುಷಾರಿಲ್ಲ. ಹೌದಾ? ಗಾಬರಿ ಪಡೋಂಥದ್ದೇನಿಲ್ಲ, ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಮಲ್ಕೊಂಡಿಯಾಳೆ. ಅಲ್ಲ, ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕೋ ಏನೋ. ನಾಳೆ ಬೆಳಗ್ಗೆವರೆಗೂ ನೋಡೋಣ, ಕಡಿಮೆ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಣಪ್ಪ. ನೀವು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀನಿ. ಸೀಮಾ, ಪ್ಲೀಸ್ ಸ್ವಲ್ಪ ಊಟ ಮಾಡೆ, ಬಾರೆ. ನನಗೆ ಹಸಿವಿಲ್ಲ ಸಹನ, ನನಗೆ ಫೋರ್ಸ್ ಮಾಡಬೇಡ, ನಾನು ಒಬ್ಬಳನ್ನ ಬಿಟ್ಬಿಡು. ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಫೋನ್ ಸ್ವಿಚ್ ಆಫ್ ಬರ್ತಿದೆ, ಎಲ್ಲಿ ಹೋದ, ಏನಾದ, ಒಂದು ಗೊತ್ತಾಗ್ತಿಲ್ಲ. ಅಪ್ಪ ಬಂದಿದ್ದಾರೆ, ಸದ್ಯಕ್ಕೆ ನಿನಗೆ ಹುಷಾರಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ಬೆಳಗ್ಗೆ ನೀನು ನಾರ್ಮಲ್ ಆಗಿ ಇಲ್ಲದೆ ಇದ್ರೆ ಅಪ್ಪನಿಗೆ ಡೌಟ್ ಬರ್ಬೋದು. ನಾಳೆ ಅಪ್ಪ ಆಫೀಸ್ಗೆ ಹೋಗ್ಲಿ, ಅದಾದ್ಮೇಲೆ ಯೋಚನೆ ಮಾಡೋಣ. ಈಗ ಎಷ್ಟೇ ಯೋಚನೆ ಮಾಡಿದ್ರೂ ಯೂಸ್ ಇಲ್ಲ, ನೀನು ಮಲ್ಕೋ. ಬಾಯಪ್ಪ. ಸಹನಾ, ಕಾಲೇಜ್ಗೆ ಹೊರಟಿಯಾ? ಹಾಪ, ಆಗ್ಲೇ ಲೇಟ್ ಆಗಿದೆ. ಸಹನಾ, ತಿಂಡಿ ತಿನ್ಕೊಂಡು ಹೋಗು, ನೀನು ಬರೋದ್ ಸಂಜೆ ಆಗತ್ತೆ, ಅಲ್ಲಿವರೆಗೂ ಹೊಟ್ಟೆ ಎಸ್ಕೊಂಡಿರೋದು ಒಳ್ಳೇದಲ್ಲ. ಸಹನಾ, ಅಕ್ಕ ಹೇಳೋದು ಸರಿಯಾಗಿದೆ, ಹೊಟ್ಟೆಗೆ ಏನಾದರೂ ತಿನ್ಕೊಂಡು ಹೋಗಮ್ಮ. ಸೀಮಾ, ಸುಮ್ಮನೆ ಅಪ್ಪನಿಗೆ ಗಾಬರಿ ಮಾಡಿಸ್ಬೇಡ. ನಾನೇನು ಸಂಜೆವರೆಗೆ ಉಪವಾಸ ಇರ್ತೀನ? ಕಾಲೇಜ್ಗೆ ಹೋದ ತಕ್ಷಣ ಕ್ಯಾಂಟೀನಲ್ಲಿ ತಿಂತೀನಿ. ಸರಿ, ನನಗೆ ಲೇಟ್ ಆಗಿದೆ, ಬರ್ತೀನಿ. ಹಲೋ, ಹಾಂ, ನಾನೇ ರಾಮನಾಥ್. ಹೌದಾ? ಸರಿ, ಈಗಲೇ ಬರ್ತೀನಿ.
ಕರ್ಕೊಂಬರ್ತೀನಿ. ಓಕೆ. ಜೇಷನ್ನಿಂದ ಫೋನ್ ಬಂದಿತ್ತು, ಇಬ್ಬರನ್ನೂ ಕರ್ಕೊಂಬರೋ ಕೇಳಿದ್ದಾರೆ. ಮೇಡಮ್, ನಾನು ರಾಮನಾಥ್. ನಾನಿಬ್ಬರು ಮಕ್ಕಳನ್ನ ಕರ್ಕೊಂಡು ಸ್ಟೇಷನ್‌ಗೆ ಬರಬೇಕು ಅಂತ ಫೋನ್ ಬಂದಿತ್ತು. ಹೌದು, ನಾನೇ ನಿಮಗೆ ಫೋನ್ ಮಾಡಿಸಿದ್ದು. ಹೇಳಿ ಮೇಡಮ್, ನಮ್ಮನ್ನ ಯಾಕೆ ಸ್ಟೇಷನ್‌ಗೆ ಕರೆಸಿದ್ರಿ? ಹೇಳ್ತೀನಿ ರೀ, ಹೇಳೋದಕ್ಕೆ ತಾನೇ ಇಲ್ಲಿ ತನಕ ಕರೆಸಿರೋದು. ನಿಮ್ಮಿಬ್ಬರಲ್ಲಿ ಸೀಮಾ ಅಂದ್ರೆ ಯಾರು? ಮೇಡಮ್, ನಾನೇ ಸೀಮಾ, ಇವಳು ನನ್ನ ತಂಗಿ ಸಹನಾ. ಯಾಕೆ ಮೇಡಮ್ ಸೀಮಾ ಬಗ್ಗೆ ಅಷ್ಟೊಂದು ಕೇಳ್ತಿದ್ದೀರಾ? ಅವಳೇನ್ ಮಾಡಿದ್ಲು? ಅವ್ರೇನ್ ಮಾಡಿಲ್ಲ, ಆದ್ರೆ ಅವರಿಗೊಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು. ಮಿಸ್ ಸೀಮಾ, ನೀವು ಮದ್ವೆ ಆಗ್ಬೇಕು ಅಂತಿದ್ರಲ್ಲ ರಚಿತ್, ನಿನ್ನೆ ರಾತ್ರಿ ಅವರ ಕೊಲೆ ಆಗಿದೆ. ಸೀಮಾ, ಅಪ್ಪ ತನ್ನನ್ನು ಎಲ್ಲ ವಿಷಯದಲ್ಲೂ ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು, ಪ್ರೀತಿ ವಿಷಯದಲ್ಲಿ ಒಪ್ಕೋತಿರ್ಲಿಲ್ಲ ಅನ್ನೋ ಬೇಜಾರು ಸೀಮಂಗಿತ್ತು. ಅದಕ್ಕೆ ತನ್ನ ಪ್ರೀತಿನ ಪಡೀಲೇಬೇಕು ಅಂತ ಸೀಮಾ ಅಪ್ಪಂಗು ಹೇಳಿದೆ ಮದುವೆ ಆಗೋಕೆ ರೆಡಿ ಆಗಿದ್ಲು. ನಾವೊಂದು ಬಗ್ಗದ್ರೆ ವಿಧಿ ಇನ್ನೊಂದು ಬಗೆಯತ್ತೆ ಅಂತಾರೆ. ಹಾಗೆ ಮದುವೆ ಆಗಿ ಪ್ರೀತಿಸ್ದವನ ಜೊತೆ ಬದುಕೋ ಕನ್ಸು ಕಂಡಿದ್ದ ಸೀಮನ್ ಕನಸು ರಚಿತ್ ಸಾವಿನ ಜೊತೆ ನುಚ್ಚ್ ನೂರಾಗೋಯ್ತು. ಆದರೆ ರಚಿತ್ನ ಈ ಅಕಾಲಿಕ ಸಾವಿನ ಹಿಂದೆ ಇರೋ ರಹಸ್ಯ ಆದರೂ ಏನು? ಸೀಮಂಗೆ ರಿಜಿಸ್ಟರ್ ಆಫೀಸ್ಗೆ ಬಾ ಅಂತ ಹೇಳಿದ ರಚಿತ್ ಪ್ಲಾನು ಮೊದಲೇ ಯಾರಿಗಾದರೂ ಗೊತ್ತಿತ್ತ? ಅಂದರೆ ರಚಿತ್ ಸಾವಿಗೂ ಅವನು ಮತ್ತು ಸೀಮನ್ ಪ್ರೀತಿಗೂ ಏನಾದರೂ ಲಿಂಕ್ ಇತ್ತ? ತಿಳ್ಕೊಳ್ಳೋಣ ಬನ್ನಿ. ಇವ್ರು ಯಾರು? ಇವನು ಭಾಸ್ಕರ್ ಅಂತ, ನನ್ನ ತಂಗಿ ಮಗ. ಇವನ ಜೊತೆನೆ ನನ್ನ ಮಗಳು ಸೀಮಾ ಮದುವೆ ಫಿಕ್ಸ್ ಆಗಿದ್ದಿದ್ದು. ನೀವು ನೋಡಿದ್ರೆ ಸೀಮಾ ಮದುವೆ ಆಗಬೇಕು ಅಂತಿದ್ದಿದ್ದ ಹುಡುಗ ಸತ್ತೋಗಿದ್ದಾನೆ ಅಂತ ಹೇಳ್ತಿದ್ದೀರಾ? ಯಾಕೆ ಮೇಡಮ್ ಸುಮ್ಮನೆ ನನ್ನ ಮಗಳು ಸೀಮಾ ಹೆಸರಿನ ಜೊತೆ ಒಳಗೆ ಬೇರೆ ಯಾರೋ ಹುಡುಗನ ಹೆಸರನ್ನ ಸೇರಿಸ್ತಾ ಇದ್ದೀರಾ? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್. ಸಾರಿ ಮೇಡಮ್, ಅವ್ರು ಸ್ವಲ್ಪ ಎಕ್ಸೈಟ್ ಆಗಿದ್ದಾರೆ, ಅದಕ್ಕೆ ಈ ರೀತಿ ಏನೇನೋ ಮಾತಾಡ್ತಿದ್ದಾರೆ. ನಾವು ಎಕ್ಸೈಟ್ ಆದರೆ ಏನಾಗುತ್ತೆ ಅಂತ ಗೊತ್ತಾಗುತ್ತಲ್ವಾ? ರಚಿತ್ ಪ್ಯಾಂಟ್ ಜೇಬಲ್ಲಿ ಅವ್ನು ರಿಜಿಸ್ಟರ್ ಮ್ಯಾರೇಜಿಗೆ ಅಪ್ಲೈ ಮಾಡಿದ್ದ ರೆಸಿಪ್ಟ್ ಸಿಕ್ತು. ಅದನ್ನು ಇಟ್ಕೊಂಡು ಆಫೀಸ್ನಲ್ಲಿ ವಿಚಾರಿಸಿದಾಗಲೇ ನಿಮ್ಮ ಮನೆ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಮ್ಗೆ ಸಿಕ್ಕಿದ್ದು. ಹಾಗೆಲ್ಲ ಯಾರನ್ನೋ ಯಾರಿಗೋ ಕಟ್ಟಷ್ಟು ಪುರ್ಸೋತು ನಮಗಿಲ್ಲ, ಅದೆಲ್ಲ ನಮಗೆ ಬೇಕಾಗೂ ಇಲ್ಲ. ಸೀಮಾ ಅರ್ಥ ಮಾಡ್ಕೋ, ನೀನೀಗ ಅಳ್ತಾ ಇದ್ರೆ ನಾನೇನು ಮಾಡಲಿ? ನಿನ್ನ ಮದುವೆಗೆ ಬರಕ್ಕೆ ಹೇಳಿ ತಾನು ಬರದೇ ಇದ್ದಾಗಲೇ ನಾವು ಅನ್ಕೋಬೇಕಿತ್ತು ರಚಿತ್ಗೇನೂ ಆಗಿದೆ ಅಂತ. ಆದರೆ ರಚಿತ್ಗೆ ಹಿಂದೆ ಮುಂದೆ ಯಾರು ಇರಲಿಲ್ಲ, ಅವನು ಯಾರ ಜೊತೆನೂ ಜಗಳ ಆಡೋನು ಅಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅವನಿಗೆ ಯಾವೇನಿ ಮೀಸು ಇರಲಿಲ್ಲ, ಆದರೂ ಅವನ್ನ ಯಾರೋ. ಹಲೋ ಅಪ್ಪ. ಹೌದಾ, ನೀವು ಹೊರಗೆ ಹೋಗ್ತಿದ್ದೀರಾ? ಸರಿ ಅಪ್ಪ, ಹೋಗ್ತೀನಿ, ನಾನು ಸೀಮಾ ಜೊತೆ ಹೋಗ್ತೀನಿ. ಸೀಮಾ, ಅಪ್ಪ ಕಾಲ್ ಮಾಡಿದ್ರು, ನಾವಿಬ್ರು ಸ್ಟೇಷನ್ಗೆ ಹೋಗ್ಬೇಕಂತೆ, ಬಾ ಹೋಗೋಣ. ಇವ್ರು ಯಾರು? ಮೇಡಮ್, ನಾನು ಸಹನ ಫ್ರೆಂಡ್ ನಿಖಿಲ್ ಅಂತ. ಮನೇಲಿ ಅಪ್ಪ ಇರಲಿಲ್ಲ, ಅದಕ್ಕೆ ಜೊತೆಗಿರಲಿ ಅಂತ ನಾನೇ ಕರ್ಕೊಂಡ್ಬಂದೆ. ಸೀಮಾ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ಎಲ್ಲ ಸರಿ ಹೋಗಿದ್ದಿದ್ರೆ ನೀವು ಮತ್ತೆ ರಚಿತ್ ಇಷ್ಟೊತ್ತಿಗೆ ಮದುವೆ ಆಗ್ತಾ ಇದ್ರಿ. ವೆಲ್, ನೀವು ರಚಿತ್ನ ಕೊನೆಯದಾಗಿ ಮೀಟ್ ಮಾಡಿದೆ ಎಲ್ಲಿ? ನೀನು ಒಪ್ಕೊಂಡ್ರೆ ನಾಳೆನೆ ಮದುವೆ ಆಗ್ಬೋದು. ನಾನು ಈಗಲೇ ಆಫೀಸ್ಗೆ ಹೋಗಿ ಏನೇನು ಫಾರ್ಮಾಲಿಟೀಸ್ ಇದೆಯೋ ಎಲ್ಲ ಮಾಡಿ ಮುಗಿಸ್ತೀನಿ. ಒಂದು ಕೆಲಸ ಮಾಡು, ನಾಳೆ 11:00 ನೀನು ಆಫೀಸ್ ಹತ್ರ ಬಂದುಬಿಡು, ಓಕೆನಾ? ಏನೂ ವರಿ ಮಾಡ್ಕೊಬೇಡ, ಕೂಲ್. ರಚಿತ್, ಸೊ ಅದಾದ್ಮೇಲೆ ನೀವಿಬ್ರು ಮೀಟ್ ಮಾಡಲೇ ಇಲ್ವಾ? ಇಲ್ಲ ಮೇಡಮ್, ರಿಜಿಸ್ಟರ್ ಆಫೀಸ್ನಲ್ಲಿ ಸಿಗ್ತೀನಿ ಅಂದವನು ಮತ್ತೆ ಸಿಗಲೇ ಇಲ್ಲ. ಸೀಮಾ, ಸಮಾಧಾನ ಮಾಡ್ಕೊಳೆ, ನೀನೆಷ್ಟೇ ಹತ್ರ ಹೋಗಿರೋರಂತೂ ವಾಪಸ್ ಬರಲ್ಲ.
ರಚಿತ್ ಏನಾದ್ರೂ ಅವ್ರಿಗೆ ಆಗ್ದಿರೋರ್ ಬಗ್ಗೆ ಅಥವಾ ಅವ್ರಿಗೆ ಏನಾದ್ರೂ ಬೆದರಿಕೆ ಹಾಕಿರೋರ್ ಬಗ್ಗೆ ನಿಮ್ ಹತ್ರ ಏನಾದ್ರೂ ಹೇಳಿದ್ರ? ಇಲ್ಲ ಮೇಡಮ್, ಅವನಿಗೆ ಆತರ ಎಲ್ಲ ಯಾರು ಬೆದರಿಕೆ ಹಾಕಿರ್ಲಿಲ್ಲ. ಅವನಿಗೆ ಆತರ ಶತ್ರುಗಳು ಯಾರು ಇರ್ಲಿಲ್ಲ. ಮೇಡಮ್, ರಚಿತ್ನ ಕೊಲೆ ಮಾಡಿರೋರು ನಮ್ಮಪ್ಪ ಮತ್ತೆ ಭಾಸ್ಕರ್. ಅವತ್ತೊಂದಿನ ನಾನು ರಚಿತ್ ಮಾತಾಡ್ತಿರೋವಾಗ, ಯಾವನು ಮಗನೆ ನನ್ ಮೇಲೆ ಕೈ ಹಾಕ್ತಿಯಾ? ಏಯ್, ಅವಳ ಮದುವೆ ಆಗೋನ್ ಗಂಡು ಕಾಣೋ ನಾನು. ಏನೋ, ನೀನ್ ಅವನ್ ಮದುವೆ ಆಗೋದ? ಹೌದ್ ಕಣೋ, ನಾನೇ. ಅಷ್ಟೇ ಯಾಕೆ, ನೀನ್ ಏನ್ ಮಾಡ್ತೀನಿ ನೋಡ್ತಾ ಇರೋ. ಏನೋ ಮಾಡ್ತೀಯಾ, ಏನ್ ಮಾಡ್ತೀಯಾ? ಪಕ್ಕದಲ್ಲಿ ಹುಡುಗಿ ಇದಾಳಂತ ಸ್ಕೋಪ್ ತಗೊಂತಿದ್ಯಾನೋ ಮಗನೆ, ನಿನಗಿದೆ? ಏ, ಹೋಗೋ ಸುಮ್ನೆ. ಹಾಗಾದ್ರೆ ಭಾಸ್ಕರ್ ಅವ್ರು ಏನಾದ್ರು ಮಾಡಿರ್ಬೋದು ಅನ್ನೋದು ನಿಮ್ ಡೌಟ್? ಅವನೊಬ್ನೇ ಅಲ್ಲ ಮೇಡಮ್, ಅವನ್ ಜೊತೆ ನಮ್ಮ ಅಪ್ಪನೂ ಸೇರ್ಕೊಂಡಿದ್ದಾರೆ. ಸೀಮಾ, ಸುಮ್ನೆ ಏನೇನೋ ಮಾತಾಡ್ಬೇಡ. ಅಪ್ಪ ಯಾಕಂತ ಕೆಲಸ ಮಾಡ್ತಾರೆ? ಯಾಕಂದ್ರೆ ನನ್ನ ಹಸೆ ಮಣೆ ಹತ್ತೋದಾದ್ರೆ ಅದು ರಚಿತ್ ಜೊತೆ ಮಾತ್ರ. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ಅವನ್ ಏರೋದು ಹಸೆ ಮಣೆ ಅಲ್ಲ, ಚಟ್ಟ. ಅಪ್ಪ ಕೋಪದಲ್ಲಿ ಏನೋ ಬೈತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ತನ್ನ ಸ್ವಾರ್ಥಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀವಾಗಿ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಿಮ್ಮಿಬ್ರಿಗೂ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಮೇಡಮ್, ಬೇಕಾದ್ರೆ ನಾನು ಇಬ್ರು ಹೆಣ್ಮಕ್ಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್. ನನ್ಗೆ ಏನು ಗೊತ್ತಿಲ್ಲ, ನಾನು ಆ ಹುಡುಗನ ಕೊಲೆ ಮಾಡಿಲ್ಲ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ಆ ಹುಡುಗನ್ ನಾನು ನೋಡೇ ಇಲ್ಲ. ಮೇಡಮ್, ನಾನು ನಿಜನೇ ಹೇಳ್ತಿದ್ದೀನಿ, ನಾನು ಅವನ ಸಾಯಿಸಿಲ್ಲ. ಆದ್ರೆ ಅವನ್ನ ನೋಡ್ಕೋತೀನಿ, ಅವನಿಗೊಂದು ಗತಿ ಕಾಣಿಸ್ತೀನಿ ಅಂತೆಲ್ಲ ಹೇಳಿದ್ಯಂತೆ. ಕೋಪದಲ್ಲಿ ಏನೋ ಹೇಳ್ಬಿಟ್ಟೆ ಮೇಡಮ್, ಕೊಲ್ಲೋಷ್ಟು ಧೈರ್ಯ ನನಗಿಲ್ಲ. ನಾಯಕ್, ಕೊಲೆಯಾದ ಎರಡು ಮೂರು ದಿವಸ ಇವರಿಬ್ರು ಎಲ್ಲಿದ್ರು ಮತ್ತೆ ಇವ್ರ ಕಾಲ್ ರೆಕಾರ್ಡ್ಸ್ ಎಲ್ಲ ತೆಗ್ಸಿ. ಥ್ಯಾಂಕ್ಸ್ ನಿಖಿಲ್, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಇದೆಲ್ಲ ಆಮೇಲೆ ಹೇಳುವಂತೆ, ಮೊದಲು ಇದನ್ನ ಪ್ಲೇಟ್ ಹಾಕೋಬ. ನೀವು ಸಹನಾಗ ಅಕ್ಕ ಅಂದ್ಮೇಲೆ ನನಗೂ ಅಕ್ಕ ಇದ್ದಂಗೆ. ನಾನು ಎರಡು ದಿನದಿಂದ ನೋಡ್ತಾ ಇದ್ದೀನಿ, ನೀವು ಒಂದು ತನ್ನನ್ನು ತಿಂದಿಲ್ಲ. ಹೀಗೆ ಆದರೆ ನಿಮ್ಮ ಆರೋಗ್ಯ ಸ್ಥಿತಿ ಏನಾಗಬೇಕು? ನಾನು ಬದುಕಿದ್ದು ಏನಾಗಬೇಕು? ನಾನು ರಚಿತ್ ಇಲ್ಲ ಅಂದಮೇಲೆ ನಾನು ಇರಲ್ಲ, ಅವನು ಹೋದ ಜಾಗಕ್ಕೆ ನಾನು ಹೋಗ್ಬಿಡ್ತೀನಿ. ನೀವು ಹೀಗೆಲ್ಲ ಮಾತಾಡಿದ್ರೆ ಪಾಪ ಸಹನ ಅಳ್ತಿದ್ದಾಳೆ ನೋಡಿ. ನಿಮ್ಮ ತಂಗಿನ ಕಂಡ್ರೆ ನಿಮ್ಗೆಷ್ಟೊಂದು ಪ್ರೀತಿ ಅಲ್ವಾ, ಅವಳಿಗೋಸ್ಕರ ಆದರೂ ತಿನ್ಬೇಕಲ್ವಾ? ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ನೀವು ತಿಂದಿಲ್ಲ ಅಂತ ಸಹ ನಾನು ಎರಡು ದಿನದಿಂದ ಏನೂ ತಿಂದಿಲ್ಲ. ನೀನು ತಿಂದಿಲ್ಲ ಅಂದರೆ ನಾನೇನು ತಿನ್ನಲ್ಲ ಅಕ್ಕ. ಸೀಮಾ, ನೀನು ಲವ್ ಮಾಡಿದ್ದು, ಅದನ್ನಪ್ಪ ಅಪೋಸ್ ಮಾಡಿದ್ದು, ಇದು ಯಾವ ವಿಷಯನೂ ನನಗೆ ಗೊತ್ತಾಗಲಿಲ್ಲ. ಅದು ಹೇಗೆ, ನನ್ನ ಮನೇಲಿದ್ದರೂ ಇದು ಯಾವ ವಿಷಯ ನನಗೆ ಗೊತ್ತಾಗಲಿಲ್ಲ? ಯಾಕೆ ಅಂದರೆ ನೀನು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ ಅಂತ ಅಪ್ಪ ನಿನ್ನ ಕಳಿಸ್ಬಿಡ್ತಿದ್ರು. ಇದೆಲ್ಲ ಓಕೆ, ಆದರೆ ನನಗೊಂದು ಡೌಟು. ನೀನು ಯಾರನ್ನೋ ಒಬ್ಬರನ್ನ ಪ್ರೀತಿ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಪ್ಪ ಅವ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರಾ? ಯಾಕೆ ಅಂದರೆ ಅವ್ರಿಗೆ ನನ್ನ ಪ್ರೀತಿ, ನನ್ನ ಸುಖಕ್ಕಿಂತ ತಮ್ಮ ಸ್ವಾರ್ಥನೇ ದೊಡ್ಡದಾಗಿತ್ತು. ನಾನು ಮದುವೆ ಆಗಿ ಬೇರೆ ಮನೆಗೆ ಹೋದರೆ ತಮ್ಮನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ ಅಂತ ನನ್ನ ಆ ಭಾಸ್ಕರ್ ಕಟ್ಟಕ್ಕೆ ನೋಡಿದ್ರು. ನಾನು ಭಾಸ್ಕರ್ನ ಮದುವೆ ಆಗಲ್ಲ ಅಂದಾಗ ಅವ್ರಿಗೆ ಕೋಪ ತಡ್ಕೊಳಕ್ಕಾಗಲಿಲ್ಲ. ಅವರಲ್ಲದೆ ಬೇರೆ ಇನ್ಯಾರೂ ರಚಿತ್ನ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೀಮಾ ಅವರೇ, ರಚಿತ್ ಕೊಲೆಗಾರರು ಯಾರು ಅಂತ ಗೊತ್ತಾಯಿತು. ನಮಗೂ ಮೊದಲು ಅವರೇನ ಅಂತ ಡೌಟ್ ಇತ್ತು, ಆದರೆ ಸಾಕ್ಷಿ ಸಿಕ್ಕಿದ್ಮೇಲೆ ಅವರೇ ರಚಿತ್ ಕೊಲೆ ಮಾಡಿರೋರು ಅಂತ ನಮಗೆ ಪ್ರೂವ್ ಆಯಿತು. ಆದರೆ ನನಗೆ ಮೊದಲೇ ಗೊತ್ತಿತ್ತು ಮೇಡಮ್. ಸ್ವಾಮಿ, ಕರ್ಕೊಂಡು ಬನ್ನಿ ಅವ್ರನ್ನ.
ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಪ್ರೀತಿನ ಬಲಿ ತಗೊಂಡ್ಬಿಟ್ರಲ್ಲ ಅಪ್ಪ. ಅಪ್ಪ ಅಮ್ಮ ಆದವರು ತನ್ನ ಮಕ್ಕಳ ಪ್ರೀತಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾರೆ ಅಂತವ್ರ ಮಧ್ಯ ನೀವುಗಳ ಕಳಂಕ. ಅನ್ಯಾಯವಾಗಿ ರಚಿತ್ನ ಕೊಲೆ ಮಾಡ್ಬಿಟ್ಟಲ್ಲ. ಒಂದು ತಿಳ್ಕೊ, ನಿನ್ ತಾಳಿ ಕಟ್ಟೋದು ನನಗಲ್ಲ, ನನ್ನ ಶವಕ್ಕೆ. ಕೂಡೌನ್ ಮಿಸ್ ಸೀಮಾ, ನಾನು ಇನ್ನೂ ಫುಲ್ ಮ್ಯಾಟ್ರ್ ಏನು ಅಂತ ನಿಮಗೆ ಹೇಳಲೇ ಇಲ್ಲ. ನೀವಾಗೆ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀರಲ್ಲ. ಇವರಿಬ್ರು ಇನ್ನೋಸೆಂಟ್ ಪಾಪ, ಇವರಿಗೂ ಆ ಕೊಲೆಗೂ ಏನು ಸಂಬಂಧನೇ ಇಲ್ಲ. ಕೊಲೆಗಾರ ಬೇರೆನೇ ಇದ್ದಾನೆ, ಅವನನ್ನು ನೋಡಿದರೆ ಇನ್ನೂ ನಿಮಗೆ ದೊಡ್ಡ ಶಾಕ್ ಆಗೋದು ಗ್ಯಾರಂಟಿನೇ. ಸ್ವಾಮಿ, ನೀನಾ? ನಿನ್ನ ನಾನು ನನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ನೀನ್ಯಾಕೋ ನನ್ನ ಅಕ್ಕನ ಬಾಯ್ ಫ್ರೆಂಡ್ನ ಕೊಲೆ ಮಾಡಿದೆ? ಮಿಸ್ ಸಹನಾ, ಅವನ್ ಕೊಲೆ ಮಾಡಿಲ್ಲ, ಕೊಲೆ ಮಾಡೋದಕ್ಕೆ ಸಹಾಯ ಮಾಡಿದಾರೆ ಅಷ್ಟೇ. ಹಾಗಿದ್ರೆ ಯಾರು ಮೇಡಮ್, ಯಾರು ನನ್ನ ರಚಿತ್ನ ಕೊಲೆ ಮಾಡಿದ್ದು? ಯಾರು ಅಂತ ಗೊತ್ತು, ಆದ್ರೆ ಯಾಕೆ ಮಾಡಿದ್ರು ಅಂತ ನಿಮ್ ತಂಗಿ ಸಹನನ ಕೇಳಿ. ಇಬ್ರು ಹೀಗೆ ತಲೆ ಬಗ್ಗಿಸ್ಕೊಂಡು ಇಲ್ಲೋದಕ್ಕೆ ಇದೇನ್ ಪ್ರಿನ್ಸಿಪಲ್ ಚೇಂಬರ್ ಅಲ್ಲ. ನೀವಾಗಿ ಒಳ್ಳೆ ಮಾತಲ್ಲಿ ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಹೇಳಿ ಬೇಗ. ಹೇಳ್ತೀನಿ ಮೇಡಮ್, ಹೇಳ್ತೀನಿ. ನಾನು ನಿಖಿಲ್ ಸ್ಕೂಲ್ ಟೈಮ್ ಇಂದನೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆದ್ರಿಂದ ಕಾಲೇಜ್ಗೆ ಹೋದ್ಮೇಲೆ ನಮಗೆ ಬೇರೆ ಯಾವ ಫ್ರೆಂಡ್ಸ್ ಅವಶ್ಯಕತೆನೂ ಬರಲಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕಡೆ ನಮ್ಮನ್ನು ಲವರ್ಸ್ ಅಂತ ಅನ್ಕೊಂತಿದ್ರು. ಬಿಕಾಸ್ ನಾವೆಲ್ಲೇ ಹೋದ್ರೂ ಜೊತೆಗೆ ಓಡಾಡ್ತಿದ್ವಿ, ಜೊತೆಗೆ ಇರ್ತಿದ್ವಿ. ನಾನು ಇಲ್ಲಿ ಕೇಳ್ತಾ ಇರೋದು ನಿಮ್ಮ ಹ್ಯಾಪಿ ಸ್ಟೋರಿ ಬಗ್ಗೆ ಅಲ್ಲ, ಇಲ್ಲಿ ಎಂಡ್ ಆಗಿರೋ ಟ್ರಾಜಿಡಿ ಸ್ಟೋರಿ ಬಗ್ಗೆ. ಅದೇ ಹೇಳ್ತೀನಿ ಮೇಡಮ್, ನಿಖಿಲ್ ನನ್ನ ಜೊತೆ ಇದ್ದಿದ್ದರಿಂದ ನನಗೆ ಬೇರೆ ಯಾರೂ ಪ್ರಪೋಸ್ ಮಾಡಲಿಲ್ಲ, ನನಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಅವತ್ತೊಂದಿನ ನಮ್ಮ ಮನೆ ಹತ್ರ ಅಯ್ಯೋ, ಸಾರಿ 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 ಮೇಡಮ್, ಸಾರಿ ಸಾರಿ. ಅಯ್ಯಯ್ಯೋ, ಸಾರಿ ಸಾರಿ ಸಾರಿ, ತುಂಬ ಏಟ್ ಆಯ್ತಾ? ಸಾರಿ 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 ಸಾರಿ. ನಿಮ್ ಕತೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ, ಮುಂದೇನಾಯ್ತು ಅಂತ ಹೇಳಿ. ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದು ಕೇಳಿದ್ದೆ, ಆದ್ರೆ ನನಗವತ್ತಾಗಿದ್ದು ಅದೇ ಮೇಡಮ್. ಆಮೇಲೆ ನನಗೇನಾಯ್ತು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಎಲ್ಲೆಲ್ಲಿ ನೋಡಿದ್ರು ನನಗೆ ಅವನೇ ಕಾಣ್ತಿದ್ದ. ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಸರಿಯಾಗಿ ನಿದ್ದೆನೂ ಬರ್ತಿರ್ಲಿಲ್ಲ. ಒಟ್ಟಿನಲ್ಲಿ ನಾನು ಕಂಪ್ಲೀಟಾಗಿ ಕಳೆದೋಗಿದ್ದೆ. ಹಲೋ, ಈಗಲೂ ಕಳೆದೋಗಿದ್ಯಾ, ಮುಂದೇನಾಯ್ತು ಅಂತ ಹೇಳು. ನೀವೇ ನೋಡಿದ್ರಲ್ಲ ಮೇಡಮ್, ನಾನು ಆ ಫಸ್ಟ್ ಮೀಟ್ನ ನೆನೆಸ್ಕೊಂಡ್ರೆ ಈಗಲೂ ಕಳೆದೋಗ್ತೀನಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಮೇಡಮ್, ಆವತ್ತಿಂದ ನನ್ನ ಜೊತೆಗಿದ್ರು ಒಬ್ಬೊಂಟಿಯಾಗೇ ಇರ್ತಿದ್ಲು. ಯಾರನ್ನು ನೋಡಿದ್ರು ಅವನೇ ಕಣೋ ಅವನೇ ಕಣೋ ಅಂತ ನನಗೂ ಹಿಂಸೆ ಹಿಡ್ತಿದ್ಲು. ಇವಳನ್ನ ಹೇಗಪ್ಪ ಸರಿ ಮಾಡೋದು ಅಂತ ನಾನು ಒದ್ಲಾಡ್ತಿದ್ದೆ. ಅವತ್ತೊಂದಿನ, ಹಾಂ, ಇನ್ನೇನಮ್ಮ, ನಿನ್ನೆ ಸಿನಿಮಾ ಆಯಿತು, ಇವತ್ತೇನು ಶಾಪಿಂಗಾ? ಹಲೋ, ಹ್ಞೂ, ನಿನ್ನ ಸರಿ ಮಾಡೋಕ್ಕೆ ಆ ದೇವರಲ್ಲ, ನಿನ್ನ ಮದುವೆ ಆಗೋ ಗಂಡನೇ ಬರಬೇಕು.
ಅಲ್ಲಿ ನೋಡು ನನ್ನ ಹೀರೋ ಯಾರ ಅವನ? ಹಾ ಏ ಗಾಡಿ ತೆಗಿಬೇಗ. ಆಯ್ತು ಆಯ್ತು, ಇಂದ ನಾನು ಇದನ್ನ ತೆಗಿತೀನಿ. ಹಾಯ್ ಹೇ ಅಲ್ಲಿ ಸಾರಿ 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 ಸಾರಿ. ಆ ಘಟನೆ ನೆನೆಸ್ಕೊಂಡು ಈಗಲೂ ಉರಿದು ಬೀಳ್ತಾಳೆ ಮೇಡಮ್. ಅವತ್ತು ರಾತ್ರಿ ಎಷ್ಟು ಅಪ್ಸೆಟ್ ಆಗಿದ್ಲು ಅಂದರೆ ನನಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸರಿ, ಆಮೇಲೆ ಏನಾಯ್ತು? ಸಹನ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಏನೇನೋ ಮಾಡಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದೆ. ಅವತ್ತು ರಾತ್ರಿ ಇಲ್ಲೇ ಉಳ್ಕೊ ಅಂತಲೂ ಹೇಳಿದೆ. ಮಧ್ಯರಾತ್ರಿ ಇದ್ದಕ್ಕಿದ್ದಾಗೆ ಎದ್ದು ಕೂತು ನಿಖಿಲ್ ಅಂತ ಜೋರಾಗಿ ಕಿರ್ಚಿದ್ಲು. ನನಗೆ ಅವನು ಬೇಕು, ಅಟ್ ಎನಿ ಕಾಸ್ಟ್ ನನಗೆ ಅವನು ಬೇಕೇ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ನಮ್ಮಿಬ್ಬರಲ್ಲಿ ಬೆಸ್ಟ್ ಅನ್ನೋದು ನನಗೇ ಸಿಕ್ಕಬೇಕು. ಹೇಗೂ ಅವಳಿಗೆ ಭಾಸ್ಕರ್ ಜೊತೆ ಮದುವೆ ಫಿಕ್ಸ್ ಆಗಿದೆ. ಸೊ ಇವನು ನನ್ನವನು ಅಂತ ಎದ್ದು ಹೊರಟೇ ಬಿಟ್ಲು. ಸರಿ, ಅಲ್ಲಿಗೆ ಇವಳು ಒಂದು ಡಿಸಿಷನ್ ತಗೊಂಡಿದ್ಲು ಅಂತ ಕಾಣುತ್ತೆ. ಮುಂದೇನಾಯ್ತು ಅಂತ ಹೇಳು. ಸರ್ 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 ಸಾರಿ, ಯಾರಂತ ಗೊತ್ತಾಗ್ಲಿಲ್ಲ. ಅರೆ, ನೀವ್ ಯಾರಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆಕ್ಚುಲಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ಫ್ರೆಂಡ್ ಒಬ್ಳು ನಿಮ್ಮನ್ನ ತುಂಬಾ ಲವ್ ಮಾಡ್ತಿದ್ದಾಳೆ, ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ. ಹಲೋ, ಏನು ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಿಮಗೆ? ನಿಮ್ಮ ಫ್ರೆಂಡ್ ನನ್ನಲ್ಲಿ ಲವ್ ಮಾಡ್ತಾಳಂತೆ, ನಾನು ಅವಳನ್ನ ಮದುವೆ ಆಗಬೇಕಂತೆ. ನಿಮ್ಗೇನಾದ್ರು ತಲೆಗೆಲೆ ಕೆಟ್ಟಿದೆಯೇನ್ರಿ? ಅಲ್ಲ, ಯಾವ್ದಾದ್ರು ಟಿ ವಿ ಶೋ ನಡೀತಾ ಇದೆಯಾ? ನನ್ನನ್ನೇನಾದರೂ ಪ್ರ್ಯಾಂಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ. ನೀವು ಅಟ್ಲೀಸ್ಟ್ ಒಂದೇ ಒಂದ್ಸಲ ಅವಳನ್ನ ಮೀಟ್ ಮಾಡಬೇಕು. ಏ ಬರೆ ಹೇ, ನೀ ಸೀಮಾ ತಂಗಿ ಅಲ್ವಾ? ನೀವೆಲ್ಲ ಸೇರ್ಕೊಂಡು ನನ್ನ ಫೂಲ್ ಮಾಡ್ತಿಲ್ಲ ತಾನೆ? ಇವತ್ತೇನು ಏಪ್ರಿಲ್ ಫಸ್ಟ್ ಅಲ್ಲ ಅಲ್ವಾ? ನಿಮ್ಮ ಜೊತೆ ಸೀಮಾನು ಸೇರ್ಕೊಂಡಿದ್ದಾಳಾ? ಅಯ್ಯಯ್ಯೋ, ಹಾಗೇನಿಲ್ಲ, ನಾವಿಬ್ರು ಸೇರಿ ನಿಮ್ಮನ್ನ ಟೆಸ್ಟ್ ಮಾಡಿದ್ವಿ ಅಷ್ಟೇ. ಓಕೆ ಓಕೆ, ಏನೋ ಹುಡುಗಾಟ ಅಂತ ಬಿಡ್ತೀನಿ ಈ ಸಲ. ಓಕೆ, ನೆಕ್ಸ್ಟ್ ಸಲ ಇದೇ ಹುಡುಗಾಟ ಆಡಿದ್ರೆ ಸೀಮಾಗೆ ಹೇಳ್ತೀನಿ ಅಷ್ಟೇ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ, ಇನ್ಮೇಲೆ ಈ ಥರ ತಮಾಷೆ ಮಾಡಲ್ಲ. ಐ ಆಮ್ ಸಾರಿ. ಹ್ಞೂ, ಗುಡ್. ಆದರೂ ಜೋಕ್ ಸಕ್ಕದಾಗಿತ್ತು, ಒಳ್ಳಾ? ಈ ಸಹನ ಅವನ ಮುಂದೆ ಯಾಕೆ ಫುಲ್ ಉಲ್ಟಾ ಹೊಡೆದ್ಬಿಟ್ಟೆ? ಇಲ್ಲಾಂದ್ರೆ ಅವನು ಎಲ್ಲ ವಿಷಯನ ಸೀಮಾಗೆ ಹೇಳ್ತಿದ್ದ. ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಅವನ್ನ ಈ ಥರ ಅಪ್ರೋಚ್ ಮಾಡಿದ್ದೆ ತಪ್ಪಾಯ್ತೇನೋ. ಅದು ಸರಿ, ನೀನು ರಚಿತ್ನ ಮರೆತು ಬಿಡ್ತೀಯಾ? ನೋ ಚಾನ್ಸ್. ಅವನ್ನ ಮರೆಯೋಕ್ಕೆ ನನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸ್ವಲ್ಪ ದಿನ ಅವನ್ನ ಮರೆಯೋಕ್ಕೆ ಟ್ರೈ ಮಾಡಿದೆ, ಆದರೆ ನನ್ನ ಕೈಯಲ್ಲಿ ಅದಾಗಲಿಲ್ಲ ಮೇಡಮ್. ರಾತ್ರಿ ಸೀಮಾ ರೂಮಿಗೆ ಹೋದಾಗ ಅವಳು ಗಂಟೆಗಟ್ಟಲೆ ಅವನ ಜೊತೆ ಮಾತಾಡ್ತಿದ್ಲು. ಅದನ್ನ ನೋಡಿದಾಗ
ನನಗೆ ನನ್ನ ಕೋಪ ಕಂಟ್ರೋಲ್ಗೆ ಸಿಗ್ತಿರಲಿಲ್ಲ. ಎಷ್ಟೋ ಸರಿ ಸೀಮಾ ಮನೇಲಿ ಇಲ್ಲದೆ ಇದ್ದಾಗ ಅವಳು ಫೋನ್ ತಗೊಂಡು ಅವನ ಫೋಟೋ ನೋಡ್ತಿದ್ದೆ. ಅವಾಗೆಲ್ಲ ನನ್ನ ಮೈ ಉರಿತಿತ್ತು ಮೇಡಮ್. ಇದನ್ನು ಹೇಗೆ ಬಿಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ಮೇಲೆ ಸೀಮಾ ಫೋನಿಂದ ರಚಿತ್ ಫೋನ್ಗೆ ಇಂಥ ಟೈಮ್ಗೆ ಇಂಥ ಜಾಗಕ್ಕೆ ಬಾ ಅಂತ ನಾನು ಮೆಸೇಜ್ ಮಾಡಿದೆ. ಇನ್ನೇನು ಕ್ಲೈಮ್ಯಾಕ್ಸ್ ಬಂದಾಯ್ತಲ್ಲ, ಅದನ್ನು ಹೇಳಿಬಿಡು. ನೀನಾ? ಸೀಮಾ ಎಲ್ಲಿ? ಸೀಮಾ ಬಂದಿಲ್ಲ. ಏನು ಮತ್ತೆ ಜೋಕಾ? ನಿಮ್ಗೆಲ್ಲ ತಲೆಗೆಲ್ಲ ಕೆಟ್ಟಿದ್ಯಾ? ನಾಳೆನೇ ನಮ್ಮ ಮದುವೆ, ಮಾಡಕ್ಕೆ ನೂರಾರು ಕೆಲಸ ಇದೆ, ನೀವಿನ್ನು ಚೈಲ್ಡ್ ಥರ ಆಡ್ತಿದ್ದೀರಲ್ಲ. ಥೂ ರಚಿತ್, ಲಿಸನ್, ಐ ಲವ್ ಯು, ಐ ಲವ್ ಯು ಸೋ ಮಚ್. ನೋಡಿ, ಸೀಮಾಗೆ ಭಾಸ್ಕರ್ ಜೊತೆ ಮದುವೆ ಆಗುತ್ತೆ, ನೀವು ನನ್ನ ಮದುವೆ ಆಗಿಬಿಡಿ ಪ್ಲೀಸ್. ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳಿಬಿಡಿ ಪ್ಲೀಸ್. ಏ ಮೆಂಟಲ್, ಆಗಿಂದ ಹೇಳ್ತಿರೋದು ನೀನು ಕೇಳಿಸ್ತಿಲ್ವಾ? ನಾಳೆ ನಂದು ಸೀಮಾದ ಮದುವೆ ಅಂತ, ಏನೋ ಚಿಕ್ಕ ಹುಡುಗಿ ಪಾಪ ಅಂತ ಬಿಟ್ರೆ ಅತಿಯಾಗಿ ಆಡ್ತಿದ್ಯಾ ನೀನು? ಇರು, ಈಗಲೇ ಸೀಮಾಗೆ ಫೋನ್ ಮಾಡ್ತೀನಿ. ಸರ್ 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 ಪ್ಲೀಸ್ ಸರ್, ಅವಳು ತುಂಬ ಒಳ್ಳೆ ಹುಡುಗಿ ಸರ್, ಅವಳ ಪ್ರೀತಿನ ಒಪ್ಕೊಳ್ಳಿ ಸರ್ ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್. ಅಮ್ಮ, ರಚಿತ್ ಯಾಕೋ ಹೀಗೆ ಮಾಡಿದೆ? ಸೀಮಾಗಿಂತ ನನ್ನ ಗಂಧ ಇಲ್ವಾ ಚಂದ ಇಲ್ವಾ? ಇಲ್ಲ, ಆ ಸೀಮಾಗಿಂತ ನಾನೇ ಚೆನ್ನಾಗಿದ್ದೀನಿ. ಮತ್ತೆ ಯಾಕೋ ನನ್ನ ರಿಜೆಕ್ಟ್ ಮಾಡಿದೆ ಹೇಳೋ ಪ್ಲೀಸ್, ಹೇಳೋ ಹೇಳೋ ಯಾಕೆ ನನ್ನ ರಿಜೆಕ್ಟ್ ಮಾಡಿದೆ? ಹಾಂ ಲೇ ಸಹನ, ಏನೇ ಮಾಡಿಬಿಟ್ಟೆ? ಅವನನ್ನು ಸಾಯಿಸೇ ಬಿಟ್ಟಿಯಲ್ಲೇ. ಮತ್ತೆ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವನಿಗೆ ನಾನು ಬೇಡವಂತೆ, ಆ ಸೀಮಾನೇ ಬೇಕಂತೆ. ನಾನು ನೋಡೋಕ್ಕೆ ಸೀಮಾಗಿಂತ ಕೆಟ್ಟದಾಗಿದ್ದೀನಾ? ಇಲ್ಲ ತಾನೆ, ನಾನು ಅವಳಿಗಿಂತ ಚೆನ್ನಾಗಿದ್ದೀನಿ, ಜಾಸ್ತಿನೂ ಓದಿದ್ದೀನಿ, ಎಲ್ಲಕ್ಕಿಂತ ಹೆಚ್ಚಾಗಿ ಇವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಅದಕ್ಕೆ ಪ್ರಾಣನ ತೆಗೆದ್ಬಿಡೋದ? ಮುಲಾಜೆ ಇಲ್ಲ, ನನಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರ್ದು, ಅದರಲ್ಲೂ ಆ ಸೀಮಾಗಂತೂ ಸಿಗಲೇಬಾರ್ದು. ಸಮಾಧಾನ ಮಾಡ್ಕೊಳ್ಳಿ ಸೀಮಾ, ನಿಮ್ಮ ತಂಗಿನೇ ನಿಮ್ಮ ಬಾವಿ ಗಂಡನ ಸಾಯಿಸಿದ್ದು ತುಂಬಾನೇ ನೋವಿನ ಸಂಗತಿ. ಮೊದಲು ಈ ಕೊಲೆನ ನಿಮ್ಮ ತಂದೆ ಮತ್ತೆ ಭಾಸ್ಕರ್ ಮಾಡಿರ್ಬೋದು ಅನ್ನೋ ಡೌಟು ನಮಗೆ ಬಂದಿತ್ತು. ನನಗೂ ಅವರೇ ಈ ಕೊಲೆ ಮಾಡಿದ್ದು ಅಂತ ಅನಿಸ್ತು ಮೇಡಮ್. ಆದರೆ ಅವರಿಬ್ರು ಆ ಟೈಮಲ್ಲಿ ತಮಿಳ್ನಾಡಿಗೆ ಹೋಗಿದ್ರು ಮದುವೆಗಂತ ಸೀರೆ ಒಡವೆ ಎಲ್ಲ ತರೋದಕ್ಕೆ. ಬೇರೆ ಯಾವ ಕ್ಲೂ ಸಿಗ್ತೇ ಇರುವಾಗಲೇ ರಚಿತ್ ಬಾಡಿ ಹತ್ರ ಒಂದು ಫೋನ್ ಸಿಕ್ತು, ಅದು ನಿಖಿಲ್ದು ಅಂತ ಗೊತ್ತಾದ್ಮೇಲೆ ಅಲ್ಲಿ ಸಹನಾಳ ಕೈವಾಡ ಇದೆ ಅನ್ನೋದು ನಮಗೆ ಖಚಿತವಾಯಿತು. ಮೇಡಮ್, ನನ್ನ ಸ್ವಂತ ತಂಗಿ, ನನ್ನ ಮುದ್ದು ತಂಗಿನೇ ನನ್ನ ಮದುವೆಗೆ ವಿಲನ್ ಆಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್. ಅವಳು ಒಂದೇ ಒಂದ್ಸತಿ ನನ್ನ ಹತ್ರ ಬಂದು ನಾನು ಈ ಥರ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಿದ್ರೆ ನಾನು ಎಲ್ಲ ಹೇಗೆ ಬಿಟ್ಕೊಟ್ನೋ ಹಾಗೆ ನನ್ನ ಪ್ರೀತಿನೂ ತ್ಯಾಗ ಮಾಡ್ತಿದ್ದೆ ಮೇಡಮ್. ಚಿಕ್ಕ ಮಕ್ಕಳು ಹಠ ಮಾಡಿದಾಗ ಅದು ತಪ್ಪು ಅಂತ ಅವ್ರಿಗೆ ಹೇಳಿ ತಿಳಿಸೋದು ಬಿಟ್ಟು ಸರಿ ಹೋಗಲಿ ಬಿಡು ಅಂತ ಅವ್ರು ಕೇಳಿದ್ದನ್ನು ಕೊಡಿಸ್ಬಿಡ್ತೀವಿ. ಸಹನ ತಾಯಿನ ನೋಡದೆ ಇದ್ದವಳು, ಹಾಗಂತ ಅವಳ ಅಪ್ಪ ಮತ್ತು ಸೀಮಾ ಅವಳು ಹೇಳಿದ್ದಕ್ಕೆಲ್ಲ ಒಪ್ಕೋತಿದ್ರು. ಆದರೆ ಕಡೆಗೆ ಅದೇ ಅವಳು ಭಾಳ ಹಾಳು ಮಾಡುತ್ತೆ ಅಂತ ಅವ್ರು ಬಹುಶಃ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ತನ್ನ ಪ್ರೀತಿ ರಚಿತ್ನ ಕಳ್ಕೊಂಡು, ತನ್ನ ಮುದ್ದಿನ ತಂಗಿನೂ ಕಳ್ಕೊಂಡು ಸೀಮಾ ನೋವು ಅನುಭವಿಸ್ತಿದ್ರೆ ಅಲ್ಲಿ ರಾಮನಾಥ್ ತನ್ನ ಕಣ್ಣೆದುರುಗಡೆನೆ ಇಬ್ಬರು ಮಕ್ಕಳ ಜೀವನನೂ ಹಾಳಾಯ್ತು ಅಂತ ತನ್ನ ಕೊನೆ ದಿನಗಳನ್ನ ಕುರುಕ್ತಾ ಕಳೆದ. ಭಾಸ್ಕರ್ಗೆ ತಾನು ಇಷ್ಟಪಟ್ಟವಳನ್ನ ಮದುವೆ ಆಗಬೇಕು ಅನ್ನೋ ಅವಕಾಶ ತಪ್ಪಿತು.
ನಿಖಿಲ್ ಏನೋ ಸಾಧನೆ ಮಾಡಬೇಕು ಅನ್ಕೊಂಡವನು ಕಡೆಗೆ ಜೈಲ್ ಸೇರಿದ. ಇಷ್ಟು ಜನರ ಜೀವನ ಅಲೋಲ ಕಲೋಲ ಆಗಿದ್ದಕ್ಕೆ ಕಾರಣ ಒಂದೇ, ಅದು ಸಹನಾಳ ಕುರುಡು ಪ್ರೀತಿ. ನಿದ್ದೆಯಲ್ಲೂ ಎಚ್ಚರವಾಗಿರಿಸುತ್ತೆ ಕ್ರೈಮ್ ಟಾಕೀಸ್.